ಹಾಯ್ ಫ್ರೆಂಡ್ಸ್, ಪೃಥ್ವಿ ಜಾತಿಗೆ ಸ್ವಾಗತ. ಫ್ರೆಂಡ್ಸ್, ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಭಾರತ ಸರ್ಕಾರದ. ಇಲ್ಲಿ 10ನೇ ತರಗತಿ ಡಿಪ್ಲೊಮಾ ಹಾಗೂ ಪದವಿ ಪಾಸಾದವರಿಗೆ ಪರ್ಸನಲ್ ಅಸಿಸ್ಟೆಂಟು ಹಾಗೂ ಸಹಾಯಕ ವಿಭಾಗೀಯ ಅಧಿಕಾರಿ ಹಾಗೂ ವಿವಿಧ ವಿದ್ಯಾ ಅಧಿಕಾರಿದ್ದಾರೆ. ಇಲ್ಲಿ ಎಷ್ಟು ಹುದ್ದೆಗಳು ಕಾಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು, ಎಜುಕೇಷನ್ ಏನಾಗಬೇಕು ಹಾಗೂ ಸ್ಯಾಲ್ರಿ ಯಾವ ರೀತಿ ಇರುತ್ತೆ, ಅಪ್ಲೈ ಮಾಡೋದು ಹೇಗೆ, ಹೀಗೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ. ವಿಡಿಯೋನ ಎಲ್ಲರೂ ಸ್ಕಿಪ್ ಮಾಡದೆ ಕೊನೆ ತಗೊಂಡೆ. ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ನೋಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ CSE ಬಗ್ಗೆ ಜಾಬ್ ಬಗ್ಗೆ ಸರ್ಕಾರಿ ಕಡೆ ಮಾಹಿತಿ ಕೂಡ ದೊರೆಯುತ್ತದೆ. ಓಕೆ ಫ್ರೆಂಡ್ಸ್, ನೇರ ವಿಷಯ ಪೂರ್ಣವಾಗ ನೋಡಿ ಫ್ರೆಂಡ್ಸ್, ಉದ್ಯೋಗ ಬಂದು BIS ಕರೆಂದಾಗಿದೆ. BIS ಅಂದರೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್. ಇಲ್ಲಿರ್ತಕ್ಕಂಥ ನಿಮ್ಮ ಖಾತೆಯಲ್ಲಿ ಇಲ್ಲಿ ವಿವಿಧ ಹುದ್ದೆ ಅಂತಿದ್ದಾರೆ, ಪರ್ಸನಲ್ ಅಸಿಸ್ಟೆಂಟು ಹಾಗೂ ಸಹಾಯಕ ವಿಭಾಗ ಅಧಿಕಾರಿ, ಇನ್ನೂ ಬೇರೆ ಬೇರೆ ಹುದ್ದೆ ಅಧಿಕಾರಿ. ಈ ಹುದ್ದೆಗಳಿಗೆ ಸುಮಾರು 19,000 ರಿಂದ 50,000 ವರೆಗೆ ಸ್ಯಾಲರಿ ಇರುತ್ತೆ. ಯಾರು ಅಪ್ಲೈ ಅಪ್ಲಿಕೇಶನ್ ಹಾಕಬೇಕು, ಏನು ಮಾಹಿತಿ ಬೇಕು ಅಂತೇಳಿ ನೋಡಿ, ಇದು ಆಕ್ಚುಲಿ ವೆಬ್ಸೈಟ್ ಇದೆ, ಇವು ಸರ್ವರ್ ಬಿಜಿರಿಂದ ಸೈಟ್ ಓಪನ್ ಆಗ್ತಾ ಇಲ್ಲ. ಅದು ಒಂದೇ ಇನ್ಫಾರ್ಮೇಷನ್ ಕೊಡೋಣ. ನೋಡಿ ಫ್ರೆಂಡ್ಸ್, ಮಾಹಿತಿ ಬಂದಿದೆ, ಇಲ್ಲಿ ಉದ್ಯೋಗಿಗಳು ಕೊಟ್ಟಿದ್ದಾರೆ. ಇಲಾಖೆ ಹೆಸರು ಬಂದುಬಿಟ್ಟು ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ BIS ನಿಮ್ಮ ಕೈಯಾಗಿದೆ. ಹುದ್ದೆಗಳು ಬಂದುಬಿಟ್ಟು ವಿವಿಧ ಹುದ್ದೆಯಿಂದ ಕೊಟ್ಟಿದ್ದಾರೆ. ಒಟ್ಟು ಹುದ್ದೆ ಬಂದುಬಿಟ್ಟು 345 ಹುದ್ದೆ ಖಾಲಿ ಇಲ್ಲಿ. ಇದು ಅರ್ಜಿ ಸಲ್ಲಿಸುವ ಮೂಲಕ ಆನ್ಲೈನ್ ಮೂಲಕ ತಾವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಉದ್ಯೋಗ ಸ್ಥಳ ಭಾರತ ಇದೆ ಅಂತ ಇರ್ತಕ್ಕಂಥ ಒಂದು ನೇಮಕತೆಯಾಗಿರುತ್ತದೆ. ಇಲ್ಲಿ ಹುದ್ದೆಗಳು ಯಾವ್ಯಾವ ಖಾಲಿವೆ ಅಂದರೆ, ಸಹಾಯಕ ನಿರ್ದೇಶಕರ 3 ಹುದ್ದೆ ಖಾಲಿವೆ, ಪರ್ಸನಲ್ ಅಸಿಸ್ಟೆಂಟ್ 27 ಹುದ್ದೆ ಖಾಲಿವೆ, ಸಹಾಯಕ ವಿಭಾಗೀಯ ಅಧಿಕಾರಿ ASO 43 ಹುದ್ದೆ ಖಾಲಿವೆ, ಸಹಾಯಕ CAD 1 ಹುದ್ದೆ ಖಾಲಿದೆ, ಸ್ಟೋನೋಗ್ರಾಫರ್ 19 ಹುದ್ದೆ ಖಾಲಿವೆ, ಸೀನಿಯರ್ ಸೆಕ್ರೆಟರಿ ಸಹಾಯಕ 128 ಹುದ್ದೆ ಖಾಲಿವೆ, ಜೂನಿಯರ್ ಸೆಕ್ರೆಟರಿ ಸಹಾಯಕ 78 ಹುದ್ದೆ ಖಾಲಿವೆ ಹಾಗೂ ತಾಂತ್ರಿಕ ಸಹಾಯಕ ಲ್ಯಾಬ್ದಲ್ಲಿ 27 ಹುದ್ದೆ ಖಾಲಿವೆ. ಆಮೇಲೆ ಸೀನಿಯರ್ ತಂತ್ರಜ್ಞದಲ್ಲಿ 18 ಹುದ್ದೆ ಖಾಲಿವೆ, ತಂತ್ರಜ್ಞದಲ್ಲಿ 1 ಹುದ್ದೆ ಖಾಲಿವೆ ಕೊಟ್ಟಿದ್ದಾರೆ. ಇನ್ನು ಈ ಹುದ್ದೆಗೆ ವಿದ್ಯಾರ್ಥಿ ನೋಡಬೇಕಾದ್ರೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ BIS ನೇಮಕಾತಿಯ ಅಧಿಸೂಚನೆ ಪ್ರಕಾರ 10ನೇ ತರಗತಿ ಹಾಗೂ ಡಿಪ್ಲೊಮಾ ಪದವಿ ಸ್ನಾತಕೋತ್ತರ ಪದವಿ ಮುಗಿಸುವವರಿಗೆ ಅರ್ಜಿಯನ್ನು ಸಲ್ಲಿಸಲು ಅರ್ಹರಾಗಿರ್ತಾರೆ ಕೊಟ್ಟಿರ್ತಾರೆ. ಇಲ್ಲಿ ವಯೋಮಿತಿ ನೋಡಬೇಕಾದ್ರೆ ಗರಿಷ್ಠ ವಯಸ್ಸು 35 ವಯಸ್ಸು ವಯೋಮಿತಿ ಇರುತ್ತದೆ. ಅದೇ ರೀತಿಯಲ್ಲಿ ವಯೋಮಿತಿ ಸಲ್ಲಿಕೆಯನ್ನು ಕೂಡ ಕೊಟ್ಟಿರ್ತಾರೆ. SC ST ಅವರಿಗೆ 5 ವರ್ಷ ಸಲ್ಲಿಕೆ ಇರುತ್ತದೆ, OBC ಅವರಿಗೆ 3 ವರ್ಷ ಸಲ್ಲಿಕೆ ಇರುತ್ತದೆ, ಅಂಗವಿಕಲ ಅಭ್ಯರ್ಥಿಗಳಿಗೆ 10 ವರ್ಷ ಸಲ್ಲಿಕೆ ಇರುತ್ತದೆ. ಇನ್ನು ಈ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಸ್ಯಾಲ್ರಿ ಅಂದರೆ ವೇತನ ಯಾವ ರೀತಿ ಇರುತ್ತೆ ಅಂದರೆ, ಸಹಾಯಕ ನಿರ್ದೇಶಕ ಹುದ್ದೆಗಳಿಗೆ 56,100 ರಿಂದ 1,77,500 ರೂಪಾಯಿ ಇರುತ್ತೆ. ಇನ್ನು ಪರ್ಸನಲ್ ಅಸಿಸ್ಟೆಂಟ್ ಹುದ್ದೆಗಳಿಗೆ, ಆಮೇಲೆ ಸಹಾಯಕ ವಿಭಾಗೀಯ ಅಧಿಕಾರಿ ಹುದ್ದೆಗಳಿಗೆ, ಸಹಾಯಕ CAD ಹುದ್ದೆಗಳಿಗೆ 35,400 ರಿಂದ 1,12,400 ರೂಪಾಯಿ ಪರ್ ಮಂತ್ ಸ್ಯಾಲರಿ ಇರುತ್ತೆ. ಆಮೇಲೆ ಸ್ಟೋನೋಗ್ರಾಫರ್ ಹುದ್ದೆಗಳಿಗೆ ಹಾಗೂ ಸೀನಿಯರ್ ಸೆಕ್ರೆಟರಿ ಸಹಾಯಕ ಹುದ್ದೆಗಳಿಗೆ ಇಲ್ಲಿ 25,500 ರಿಂದ 81,100 ರೂಪಾಯಿ ಪರ್ ಮಂತ್ ಸ್ಯಾಲರಿ ಇರುತ್ತೆ. ಜೂನಿಯರ್ ಸೆಕ್ರೆಟರಿ ಸಹಾಯಕ ಹುದ್ದೆಗಳಿಗೆ 19,900 ರಿಂದ 63,500 ರೂಪಾಯಿ ಇರುತ್ತೆ. ತಾಂತ್ರಿಕ ಸಹಾಯಕ ಲ್ಯಾಬ್ ಹುದ್ದೆಗಳಿಗೆ 35,400 ರಿಂದ 1,12,400 ರೂಪಾಯಿ ಇರುತ್ತೆ. ಸೀನಿಯರ್ ತಂತ್ರಜ್ಞ ಹುದ್ದೆಗಳಿಗೆ 25,500 ರಿಂದ 81,100 ರೂಪಾಯಿ ಪರ್ ಮಂತ್ ಇರುತ್ತೆ. ಇನ್ನು ತಂತ್ರಜ್ಞ ಹುದ್ದೆಗಳಿಗೆ 19,900 ರಿಂದ 63,200 ರೂಪಾಯಿ ಪರ್ ಮಂತ್ ಇರುತ್ತೆ. ಇನ್ನು ಈ ಹುದ್ದೆಗೆ ಅಧಿಸೂಚನೆ ಯಾವ ರೀತಿ ಇರುತ್ತೆ ಅಂದರೆ, SC ST ಅಂಗವಿಕಲ ಮಹಿಳೆಯರಿಗೆ ಯಾವುದೇ ರೀತಿ ಅಧಿಸೂಚನೆ ಇರೋದಿಲ್ಲ, ಅವರು ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಸಹಾಯಕ ನಿರ್ದೇಶಕರು, ಹಿಂದಿ ಸಹಾಯಕರು, ಹಣಕಾಸು ಮತ್ತು ಸಹಾಯಕ ನಿರ್ದೇಶಕರು, ಮಾರ್ಕೆಟಿಂಗ್ ಮತ್ತು ಹುದ್ದೆಗಳಿಗೆ ಇತರೆ ಹುದ್ದೆಗಳಿಗೆ 8 ರೂಪಾಯಿ ಶುಲ್ಕ ಇರುತ್ತದೆ, ಉಳಿದ ಹುದ್ದೆಗಳಿಗೆ 5 ರೂಪಾಯಿ ಶುಲ್ಕ ಇರುತ್ತದೆ. ನೀವು ಯಾವುದಕ್ಕೆ ಅಪ್ಲೈ ಮಾಡ್ತೀರಾ ಅದನ್ನು ಕರೆಕ್ಟಾಗಿ ನೋಡಿಕೊಂಡು ಅಪ್ಲೈ ಮಾಡಿ. ಇನ್ನು ಆಯ್ಕೆ ವಿಧಾನದಲ್ಲಿ ಯಾವ ರೀತಿ ಇರುತ್ತೆ ಅಂದರೆ, ಅಭ್ಯರ್ಥಿಗಳಿಗೆ ಆನ್ಲೈನ್ ಪರೀಕ್ಷೆ ಇರುತ್ತದೆ, ಆಮೇಲೆ ಪ್ರಾಯೋಗಿಕ ಕೌಶಲ್ಯ ಪರೀಕ್ಷೆ ಇರುತ್ತದೆ, ದಾಖಲೆಗಳ ಪರಿಶೀಲನೆ, ವೈದ್ಯಕೀಯ ಪರೀಕ್ಷೆ ನಡೆಸಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಆಮೇಲೆ ಅರ್ಜಿ ಸಲ್ಲಿಸುವ ಪ್ರಮುಖ ದಿನಾಂಕ ಈ ರೀತಿಯಾಗಿದೆ. ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ 9 ಸೆಪ್ಟೆಂಬರ್ 2024 ಆರಂಭವಾಗಿದೆ. ಆಮೇಲೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 30 ಸೆಪ್ಟೆಂಬರ್ 2024 ಇರುತ್ತದೆ. ಅವಶ್ಯಕ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ. ಇವಾಗ ಇಲ್ಲಿ PDF ಕೂಡ ತೋರಿಸ್ತೀನಿ. ಇದು ಸುಮಾರು 72 ಪೇಜ್ PDF ಇದೆ. ಇದನ್ನು ನಮ್ಮ ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ, ಅಥವಾ ಅಲ್ಲಿಂದ ಸರಿಯಾಗಿ ಓದ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ಅಡ್ವರ್ಟೈಸ್ ನಂಬರ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಪ್ರತಿಯೊಂದು ಹುದ್ದೆಗಳ ಹೆಸರು, ಆಮೇಲೆ ಅವರ ಸ್ಯಾಲ್ರಿ, ಏಜು, ಎಷ್ಟೆಷ್ಟು ಯಾವ್ಯಾವ ಹುದ್ದೆಗಳಿಗೆ ಯಾವ ಕಾಸ್ಟ್ ಮೇಲೆ ಎಷ್ಟು ಪೋಸ್ಟ್ ಖಾಲಿ ಅಂತ ಕ್ಲಿಯರ್ ಕೊಟ್ಟಿದ್ದಾರೆ. ಇಲ್ಲಿ ಹುದ್ದೆಗಳ ಹೆಸರು ಕೂಡ ಕೊಟ್ಟಿದ್ದಾರೆ. ನೀವು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಸರಿಯಾಗಿ ಇದನ್ನು ಎಲ್ಲವನ್ನು ಓದ್ಕೊಂಡು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಸುಮಾರು 72 ಪೇಜ್ PDF ಇದೆ. ಈ PDFನ ಲಿಂಕಲ್ಲಿ ಕೊಡ್ತೀನಿ, ಅಥವಾ ನಮ್ಮ ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪಲ್ಲಿ ಸೇರ್ ಮಾಡ್ತೀನಿ. ಅಲ್ಲಿಂದ ತಾವು ಸರಿಯಾಗಿ ಮೊದಲಿಗೆ ನೋಟಿಫಿಕೇಶನ್ ಓದ್ಕೊಳ್ಳಿ, ಓದ್ಕೊಂಡು ಆಮೇಲೆ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ. ಇದು ಅಪ್ಲಿಕೇಶನ್ ಲಿಂಕ್ ತೆಗೆದ್ರೆ ಈ ರೀತಿ ಬರ್ತಾಯಿದೆ, ಸರ್ವರ್ ಬೀಜಿರೋದ್ರಿಂದ ಅದು ಓಪನ್ ಆಗ್ತಿಲ್ಲ. ನೀವು ಸರಿ ಚೆಕ್ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಓಕೆ ಫ್ರೆಂಡ್ಸ್, ಇವೆಲ್ಲ ಲಿಂಕನ್ನು ಇದೇ ವಿಡಿಯೋ ಕಡೆ ಕೊಟ್ಟಿರ್ತೀನಿ, ತಾವೆಲ್ಲ ನಾವು ಸರ್ ಚೆಕ್ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಓಕೆ ಫ್ರೆಂಡ್ಸ್, ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲಿ ಔಟು ಅಪ್ಲೈ ಅಂತ ಕೊಟ್ಟಿದ್ದಾರೆ, ಒಂದು ನಿಮಿಷ. ಇಲ್ಲಿ ಔಟು ಅಪ್ಲೈ ಅಂತ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಔಟು ಅಪ್ಲೈ ಅಂತ ಕೊಟ್ಟಿದ್ದಾರೆ.
ಈ ರೀತಿ ಮೊದಲನೇದಾಗಿ ಅಪ್ಲಿಕೇಶನ್ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಪೇಮೆಂಟ್ ಫೀಸು, ಡಾಕ್ಯುಮೆಂಟ್ ಆ್ಯಂಡ್ ಸ್ಕ್ಯಾನ್ ಅಪ್ಲೋಡು, ಈ ರೀತಿ ಪ್ರೊಸೆಸ್ ಮುಂದಾಗುತ್ತೆ. ಇದು ವೆಬ್ಸೈಟ್ ಲಿಂಕ್ ಆಗಿದೆ www.bis.gov.in, ಇದರಿಂದ ಅಪ್ಲೈ ಮಾಡಿ ನೇರವಾಗಿ ಅರ್ಜಿನ ಸಲ್ಲಿಸ್ಬೋದು. ಆದರೆ ಇವಾಗ ಸೈಟ್ ಬೀಜಿದ್ರಿಂದ ಸರಿಯಾಗಿ ಓಪನ್ ಆಗ್ತಾಯಿಲ್ಲ, ನೋಡಿಕೊಂಡು ತಾವು ಅರ್ಜಿಯನ್ನು ಸಲ್ಲಿಸ್ಬೋದು. ಇದು ಲಿಂಕಲ್ಲಿ ಕೊಟ್ಟಿದ್ದೀನಿ, ಒಂದು ಸರಿ ಚೆಕ್ ಮಾಡಿಕೊಂಡು ಅಪ್ಲೈ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.